ಬ್ಯಾಕ್ ಟು ಅರುಣಾ ಲೈಫ್ ಸ್ಟೈಲ್ ಚಾನಲ್ ಒನ್ಸ್ ಅಗೇನ್. ಸೊ ನಾ ಚಟ್ನಿ ಪೌಡರ್ ತೋರಿಸಿದ್ದೆ, ರಸಂ ತೋರಿಸಿದ್ದೆ, ಸಾಂಬಾರ್ ಪೌಡರ್, ವೆರಿ ಸಿಂಪಲ್ ಸಾಂಬಾರ್ ಪೌಡರ್ ತೋರಿಸ್ತೀನಿ ನೋಡಿ. ಧನಿಯಾ ಈ ಕಪ್ಪಲ್ಲಿ ತಗೊಂಡಿದೆ, ಯಾವ ಕಪ್ಪಲ್ಲಿ ತಗೊಂಡ್ರೆ ಅದು ಈಕ್ವಲ್ ಪ್ರಪೋರ್ಷನೇಟ್ ಆಗಿ ಚಿಲ್ಲೀಸ್ ತಗೊಳ್ಳಿ, ರೆಡ್ ಚಿಲ್ಲಿ ಬೇಡಿಗಾದ್ರೂ ತಗೊಳ್ಳಿ, ಅದರ್ವೈಸ್ ಬೇರೆದ್ರು ತಗೊಳ್ಳಿ. ನನಗೆ ಖಾರ ಬೇಕು ಅಂತ ಸಣ್ಣದು ರೆಡ್ ಚಿಲ್ಲಿ ತಗೊಂಡಿದ್ದೀನಿ. ಉದ್ದಿನ ಬೇಳೆ ಒಂದ್ ಸ್ವಲ್ಪ ಸ್ವಲ್ಪ, ಒಂದ್ ಹಾಫ್ ಹಿಡಿ ಅಷ್ಟು ತೊಗರಿ ಬೇಳೆ, ಕಡಲೆ ಬೇಳೆ, ಜೀರಿಗೆ, ಒಂದ್ ಸ್ವಲ್ಪ ರೈಸ್ ಥಿಕ್ನೆಸ್ ಗೋಸ್ಕರ, ಅಂಡ್ ಮೆಂತಿ ಒಂದ್ ಚೂರೇ ಚೂರು, ಅರಿಶಿನ ಪುಡಿ, ಹಿಂಗ್ ತಗೊಂಡಿದ್ದೀನಿ ನೋಡಿ. ಬನ್ನಿ ಹೇಗ್ ಮಾಡೋದು ತೋರಿಸ್ತೀನಿ. ಹಂಚ್ಕೊಳ್ತಾ ಇದ್ದೀನಿ, ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ, ಪ್ಯಾನ್ ಬಿಸಿ ಆಗಿದೆ. ಫಸ್ಟ್ ಧನಿಯಾ ಫ್ರೈ ಮಾಡ್ಕೊಂಡ್ಬಿಡೋಣ, ಹತ್ರ ಇದ್ದು ಮಾಡ್ಕೊಳ್ಳಿ ಚೆನ್ನಾಗಿ, ಈ ತರ ಚೆನ್ನಾಗಿ ಫ್ರೈ ಆಗ್ಲಿ. ಗೊತ್ತಾಗುತ್ತಲ್ವ ಹೇಗ್ ಫ್ರೈ ಮಾಡ್ಬೇಕು ಅಂತ. ಸೊ ಹಸಿ ಇಲ್ದಿರೋ ಒಂದ್ ಸ್ವಲ್ಪ ಬ್ರೌನ್ ಆಗಿ ಸಿಡಿಯೋಬೇಕು ಧನಿಯಾ, ಈ ತರ ಫ್ರೈ ಮಾಡ್ಕೊಳ್ಬೇಕು. ಆಗಿದೆ, ಹಾಕೊಳ್ತೇವೆ. ಒಂದ್ ಸ್ವಲ್ಪ ಥಿಕ್ ಪ್ಯಾನ್ ತಗೊಳ್ಳಿ, ಇಲ್ಲಾಂದ್ರೆ ಬೇಗನೆ ಸೀದೋಗ್ಬಿಡುತ್ತೆ ನೋಡಿ. ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ, ಈ ತರ ತಣ್ಣಗಾಗ್ಬೇಕಿದು. ಯಾವ ಕಪ್ಪಲ್ಲಿ ಧನಿಯಾ ತಗೊಳ್ತೀರೋ ಅದೇ ಕಪ್ಪಲ್ಲಿ ಚಿಲ್ಲಿನೂ ತಗೊಳ್ಳಿ, ಸೇಮ್ ಈಕ್ವಲ್ ಆಗಿರ್ಲಿ. ಇದು ಪ್ಯಾನ್ ಬಿಸಿ ಆಗಿರೋದ್ರಿಂದ ಚಿಲ್ಲಿ ಬೇಗನೆ ಫ್ರೈ ಆಗುತ್ತೆ, ಬಿಸಿ ಆಗಿದೆ ಅಲ್ಲವರ. ಸೊ ಈ ತರ ಒಂದ್ ಸ್ವಲ್ಪ ಫ್ರೈ ಆಗಿ ಇದು ನೋಡಿ ಆಗಿದೆ. ಇದನ್ನ ಸೆಪರೇಟ್ ಆಗಿ ಈ ತರ ಹಾಕೊಂಡು ತಣ್ಣಗಾಗ್ಲಿ ಇದು ಈ ತರ ಹಾಕೊಂಡು. ಇವಾಗ ನೋಡಿ ರೈಸ್ ತಗೊಳ್ತಾ ಇದ್ದೀನಿ, ಎಲ್ಲಾನು ಸೆಪರೇಟ್ ಸೆಪರೇಟ್ ಹಾಕೊಳ್ಳೋಣ, ಉರಿಯೋದನ್ನು ಸೆಪರೇಟ್ ಆಗಿ ಉರಿಯೋಣ. ಈ ತರ ಆಗಿದೆ, ಒಂದ್ ಸ್ವಲ್ಪ ಬ್ರೌನ್ ಆಗಿ ಎಲ್ಲ ಪ್ರತಿಯೊಂದು ಸೆಪರೇಟ್ ಸೆಪರೇಟ್ ಆಗಿ ಹಾಕೊಳ್ಳಿ, ಸೀದೋಗಿರ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದ್ಸಲ ಸಾಂಬಾರ್ ಸ್ವಲ್ಪ ವಾಸನೆ ಬರುತ್ತೆ. ಒಂಚೂರು ಮೆಂತೆ ತಗೊಂಡಿದ್ದೀನಿ ನೋಡಿ, ಮೆಂತೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಒಳ್ಳೇದು, ಜೀರ್ಣಕ್ಕೆಲ್ಲ ಒಳ್ಳೇದು ಅಂತ. ಒಂದ್ ಸ್ವಲ್ಪ ಜನ ಮೆಣಸನ್ನು ತಗೊಳ್ತಾರೆ, ನಾನು ತಗೊಳ್ತಾ ಇಲ್ಲ. ಇದು ಬಿಸಿ ಆಗಿರೋದ್ರಿಂದ ಬೇಗ ಬೇಗನೆ ಆಗುತ್ತೆ, ಈ ತರ ಸೆಪರೇಟ್ ಸೆಪರೇಟ್ ಆಗಿ ಹಾಕೊಳ್ಳಿ. ಇವಾಗ ಕಡಲೆ ಬೇಳೆ ತಗೊಳ್ತಾ ಇದ್ದೀನಿ ನೋಡಿ, ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಅಷ್ಟು ಸಾಕು. ಇದು ಚೆನ್ನಾಗಿ ಫ್ರೈ ಆಗಲಿ, ಇದ್ರ ಜೊತೆನಲ್ಲೇ ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ನಿಮಿಷ ಆದ್ಮೇಲೆ ಇದು ಫ್ರೈ ಆಗಲಿ. ಆಮೇಲೆ ಇದ್ರ ಜೊತೆನಲ್ಲಿ ಉದ್ದಿನ ಬೇಳೆ, ಇದು ಮೂರನ್ನು ಈಕ್ವಲ್ ಆಗಿ ತಗೊಳ್ಳಿ, ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಅಷ್ಟು ಸಾಕಂದ್ರೆ ನೀವು ನೋಡ್ಕೊಳ್ಳಿ, ಒಂದು ಹಂಡ್ರೆಡ್ ಗ್ರಾಮ್ಸ್ ಮಾಡ್ಕೊಳ್ಳಿ ಹೇಗೆ ಅಂತ. ನಾನು ಒಂದ್ ಕಪ್ ಅನ್ನೋದ್ರಿಂದ ಇದು 250. ಉದ್ದಿನ ಬೇಳೆ ತೊಗರಿ ಬೇಳೆ ತಗೊಂಡಿದ್ದೆ ನೋಡಿ, ಇದನ್ನು ಈ ತರ ಹಾಕೊಂಡ್ಬಿಡಿ, ಎಲ್ಲ ಸೆಪರೇಟ್ ಸೆಪರೇಟ್ ಹಾಕೊಳ್ಳಿ. ಇದು ಪ್ಯಾನ್ ಬಿಸಿ ಇರೋದ್ರಿಂದ ಜೀರಿಗೆ ಸುಮ್ಮನೆ ಹಿಂಗೆ ಹಾಗೆ ಸಿಡಿಯುತ್ತೆ ನೋಡಿ, ಈ ಪ್ಯಾನ್ ಬಿಸಿಗೆ ಸಾಕು ನೋಡಿ, ಸಾಕು, ಆಫ್ ಮಾಡ್ಕೊಂಡ್ಬಿಡಿ. ಸೊ ಇದೆಲ್ಲ ತಣ್ಣಗಾಗಿ ಒಂದ್ ಸ್ವಲ್ಪ ಬಿಡ್ಬೇಕು ನೋಡಿ, ಇದು ಈ ತರ. ಇದು ಜೀರಿಗೆ ಮಾತ್ರ ಸೆಪರೇಟ್ ಹಾಕೊಳ್ತಾ ಇದ್ದೀವಿ, ಇದು ಒಂದ್ ಸ್ವಲ್ಪ ಈ ತರ ಎಲ್ಲ ಧನಿಯಾ, ರೆಡ್ ಚಿಲ್ಲಿ ಪೌಡರ್, ರೈಸ್, ಮೆಂತ್ಯೆ, ಕಡಲೆ ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಜೀರಿಗೆ ತಗೊಂಡಿದ್ದೀನಿ, ಅರಿಶಿನ ಪುಡಿ ಕಲ್ಲರ್ಗೆ ಅಂತ, ಹಿಂಗ್ ಒಂದ್ ಸ್ವಲ್ಪ ತಗೊಂಡಿದ್ದೀನಿ, ಒಂದ್ ಸ್ಪೂನ್ ಅಷ್ಟು ತಗೊಳ್ಳಿ, ಟೇಸ್ಟ್ ಇರುತ್ತೆ ಅಂತ. ಹಣ್ಣಿಗಾಗಿ ಆಮೇಲೆ ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಏರ್ ಕಂಟೈನರ್ ಟೈಟ್ ಆಗಿರೋ ಬಾಟ್ಲ್ ಅಲ್ಲಿ ನಿಮ್ ಯಾವ್ದ್ರಲ್ಲಿ ಹಾಕಿರ್ತೀರೋ ಮಸಾಲಾ ಪೌಡರ್ ಅದ್ರಲ್ಲಿ ಹಾಕೊಳ್ಳಿ, ಸಾಂಬಾರ್ ಪೌಡರ್ ಇದು ಎಲ್ಲ ಡ್ರೈ ಆಗಿ ಇದ್ ಮಾಡ್ಕೊಳ್ಳಿ ನೋಡಿ, ರೆಡ್ ಚಿಲ್ಲಿ ಹಾಕೊಳ್ಳಿ, ಈ ತರ ಇದಾಗ್ಬೇಕಿದು. ಧನಿಯಾ ಹಾಕೊಳ್ತಾ ಇದ್ದೀನಿ. ಸೊ ನೀವು ಅಂಗಡಿಯಲ್ಲಿ ತರೋದಕ್ಕೂ ಮನೆಯಲ್ಲಿ ತರೋದಕ್ಕೂ ನೋಡಿ, ಗ್ರಾಸರಿ ತಗೊಂಡ್ ಬರುವಾಗ ಎಲ್ಲ ಸಾಮಾನು ಆಲ್ಮೋಸ್ಟ್ ಇದ್ದೇ ಇರುತ್ತಲ್ಲ ಅವರ. ಸೊ ಅದೆಲ್ಲ ತೆಗೆದು ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಮಾಡ್ಕೊಂಡ್ರೆ ಆಯ್ತು. ಇದೆಲ್ಲ ಹಾಕೊಂಡೆ ನೋಡಿ, ಜೀರಿಗೆ ಹಾಕೊಂಡೆ, ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ, ಬೇಡಿಗೆ ಹಾಕೊಂಡ್ರೆ ರೆಡ್ ಕಲರ್ ಬರುತ್ತೆ. ಸೊ ನಮ್ಗೆ ಸಣ್ಣದು ಹಾಕೊಂಡ್ವಿ ಅರಿಶಿನ ಪೌಡರ್, ಹಿಡಿದು ಹಿಂಗ್ ಹಾಕೊಂಡ್ಬಿಟ್ಟು ಇದು ಮಾಡುವಾಗ ಹಿಂಗ್ ಹಾಕೊಳ್ಳೋಣ ನೋಡಿ. ಮಿಕ್ಸಿಯಲ್ಲಿ ಹಾಕೊಳ್ತೀನಿ ನೋಡಿ, ಫೈನ್ ಆಗಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಆಗಿದೆ, ಇದು ಮದ್ವೆಗಳಿಗೆಲ್ಲ ಈ ತರ ಇನ್ಸ್ಟೆಂಟ್ ಆಗಿ ಮಾಡಾಕ್ತಾರೆ, ಅದಕ್ಕೆ ನಮ್ಗೆ ಅಷ್ಟು ಟೇಸ್ಟ್. ಹಿಂಗ್ ಹಾಕೊಳ್ತಾ ಇದ್ದೀನಿ ನೋಡಿ, ಹಿಂಗ್ ಹಾಕೊಳ್ಳೋದ್ರಿಂದ ಜೀರ್ಣಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಅಂತ. ಇನ್ನೊಂದ್ ಎರಡು ಸುತ್ತಿ ಹಿಂಗೆ ಸುತ್ಕೊಂಡ್ಬಿಡೋಣ ಮಿಕ್ಸಿಯಲ್ಲಿ, ಚೆನ್ನಾಗಿ ಬರುತ್ತೆ. ನೀವೆಲ್ಲ ಒಂದ್ಸತಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಏರ್ ಕಂಟೈನರ್ ನಂದು ಸಾಂಬಾರ್ ಪೌಡರ್ ಇದೆ ನೋಡಿ, ಅದರಲ್ಲಿ ಈ ತರ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ ಮಾಡ್ಕೊಂಡ್ಬಿಟ್ಟು ಏರ್ ಟೈಟ್ನರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ರೆ
ನಮ್ಗಂತೂ ಒಂದ್ ತಿಂಗಳಿಗೆ ಬರುತ್ತಿದ್ದು, ನೀವು ನೋಡ್ಕೊಳ್ಳಿ ಹೇಗ್ ಬರುತ್ತೆ ಏನಂತ ಒಂದ್ಸತಿ ಅಂತ ಟ್ರೈ ಮಾಡಿ. ಫಾರ್ ವಾಚಿಂಗ್ ಮೈ ಚಾನಲ್ ಫಸ್ಟ್ ಟೈಮ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಸ್ಟೇ ಟ್ಯೂನ್ ಆಲ್ವೇಸ್ ಸ್ಟೇ ಬ್ಲೆಸ್ಡ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೀ ಇನ್ ಎ ವೆರಿ ಸಿಂಪಲ್ ರೆಸಿಪಿ ಥ್ಯಾಂಕ್ ಯು ಒಂದು ಸ್ವಲ್ಪ ಈ ಥರ ಹಾಕ್ಬಿಟ್ಟು ಏಟೆಂಟ್ ಇದು ಕಂಟೈನರ್ ಅಲ್ಲಿ ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ತಿಂಗಳಿಗೊಂದ್ಸತಿ ಗ್ರಾಸರಿ ತಗೊಂಡ್ಬಾಗ ಎಲ್ಲ ಪೌಡ್ರೆಲ್ಲ ಮಾಡ್ಕೊಂಬಿಡಿ ಮನೆಯಲ್ಲೇ, ನಾವು ಮನೆಯಲ್ಲೇ ಮಾಡೋದ್ರಿಂದ ವೆರಿ ಟೇಸ್ಟಿ ಆಲ್ಸೋ. ಓಕೆ,